ನಾಲ್ಕು ಮೆಡಿಕಲ್ ಕಾಲೇಜ್ಗಳನ್ನು ಕಟ್ಟಿಸಿದ್ದಾರೆ, ಅದರಲ್ಲಿ ಬಹಳ ಅವ್ಯವಹಾರ ನಡೆದಿದೆ ಅಂತೇಳಿ ಕೇಳಿ ಬಂದಿದೆ. ಅವನ್ನು ಮಾಡ್ತೀವಿ. ಮತ್ತು ಇದ್ರ ಬಗ್ಗೆ 40% ಕಮಿಷನ್ ಬಗ್ಗೆ, ಅದ್ರ ಬಗ್ಗೆನೂ ಕೂಡ ಮಾಡ್ತೀವಿ. ಕೊರೋನಾ ಟೈಮ್ನಲ್ಲಿ ಅನೇಕ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಾಮಗ್ರಿಗಳನ್ನು ಕೊಂದ್ಕೊಂಡಿದ್ದಾರೆ, ಅದರಲ್ಲಿ ಅವ್ಯವಹಾರಗಳೆಲ್ಲ ನಡೆದಿದ್ದಾವೆ. ನಾನು ಅಸೆಂಬ್ಲಿನಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ದೆ, ಅದ್ರ ಬಗ್ಗೆನೂ ಮಾಡ್ತೀವಿ. ನೀರಾವರಿಯಲ್ಲಿ ಕೂಡ ಭಾಳಷ್ಟು ಅವ್ಯವಹಾರಗಳು ನಡೆದಿವೆ, ಅದ್ರ ಬಗ್ಗೆನೂ ಕೂಡ ಮಾಡ್ತೀವಿ. ಬಿಟ್ಕಾಯಿನ್ ಬಗ್ಗೆನೂ ಕೂಡ ತನಿಖೆ ಮಾಡ್ತೀವಿ. ಈಗಾಗಲೇ ಸಬ್ ಇನ್ಸ್ಪೆಕ್ಟರ್ಗಳು ಆಯ್ಕೆ ತನಿಖೆ ನಡೀತಾ ಇದೆ CID. ಅದನ್ನು ಇನ್ನಷ್ಟು ಚುರುಕು ಮಾಡಿ ಅದರಲ್ಲಿ ಯಾರು ತಪ್ಪಿತಸ್ಥಿದ್ದಾರೆ ಅವ್ರಿಗೆ ಶಿಕ್ಷೆ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ. ಚಾಮರಾಜನಗರ ಕೋವಿಡ್ ಟೈಮ್ನಲ್ಲ, ಅದೇ ಇದನ್ನು ಮಾಡುವಾಗ ಅದನ್ನು ಮಾಡ್ತೀವಿ. ಸಿ, ಅಲ್ಲಿ ಇದೇ ಅವಂದಿನ ಹೆಲ್ತ್ ಮಿನಿಸ್ಟರ್ ಆಗಿದ್ದಂಥ ಸುಧಾಕರ್ ಇಬ್ಬರೇ ಸತ್ತಿರೋದು ಅಂತ ಹೇಳ್ಬಿಟ್ರು. ಬಟ್ ಅಲ್ಲಿ ಸತ್ತಿದ್ದವ್ರ ಸಂಖ್ಯೆ ಜಾಸ್ತಿ ಇತ್ತು, ಸುಳ್ಳು ಹೇಳ್ಬಿಟ್ಟಿದ್ರು. ಅದಕ್ಕೆ ಅವ್ರ ಬಗ್ಗೆ ಎಲ್ಲ ತನಿಖೆ ಮಾಡಿಸ್ತೀವಿ. ಆಕ್ಸಿಜನ್ ಇಲ್ಲದೆ ಸತ್ತದ್ದು, ಅವ್ರ ಬಗ್ಗೆ ಎಲ್ಲ ತನಿಖೆ ಮಾಡಿಸ್ತೀವಿ. ನಾಲ್ಕು ಮೆಡಿಕಲ್ ಕಾಲೇಜ್ಗಳನ್ನು ಕಟ್ಟಿಸಿದ್ದಾರೆ, ಅದರಲ್ಲಿ ಭಾಳ ಅವ್ಯವಹಾರ ನಡೆದಿದೆ ಅಂತೇಳಿ ಕೇಳಿ ಬಂದಿದೆ. ಅವನ್ನು ಮಾಡ್ತೀವಿ. ಮತ್ತು ಇದ್ರ ಬಗ್ಗೆ 40% ಕಮಿಷನ್ ಬಗ್ಗೆ, ಅದ್ರ ಬಗ್ಗೆನೂ ಕೂಡ ಮಾಡ್ತೀವಿ. ಕೊರೋನಾ ಟೈಮ್ನಲ್ಲಿ ಅನೇಕ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಾಮಗ್ರಿಗಳನ್ನು ಕೊಂದ್ಕೊಂಡಿದ್ದಾರೆ, ಅದರಲ್ಲಿ ಅವ್ಯವಹಾರಗಳೆಲ್ಲ ನಡೆದಿದ್ದಾವೆ. ನಾನು ಅಸೆಂಬ್ಲಿನಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ದೆ, ಅದ್ರ ಬಗ್ಗೆನೂ ಮಾಡ್ತೀವಿ. ನೀರಾವರಿಯಲ್ಲಿ ಕೂಡ ಭಾಳಷ್ಟು ಅವ್ಯವಹಾರಗಳು ನಡೆದಿವೆ, ಅದ್ರ ಬಗ್ಗೆನೂ ಕೂಡ ಮಾಡ್ತೀವಿ. ಬಿಟ್ಕಾಯಿನ್ ಬಗ್ಗೆನೂ ಕೂಡ ತನಿಖೆ ಮಾಡ್ತೀವಿ. ಈಗಾಗಲೇ ಸಬ್ ಇನ್ಸ್ಪೆಕ್ಟರ್ಗಳು ಆಯ್ಕೆ ತನಿಖೆ ನಡೀತಾ ಇದೆ CID. ಅದನ್ನು ಇನ್ನಷ್ಟು ಚುರುಕು ಮಾಡಿ ಅದರಲ್ಲಿ ಯಾರು ತಪ್ಪಿತಸ್ಥಿದ್ದಾರೆ ಅವ್ರಿಗೆ ಶಿಕ್ಷೆ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ. ಚಾಮರಾಜನಗರ ಕೋವಿಡ್ ಟೈಮ್ನಲ್ಲ, ಅದೇ ಇದನ್ನು ಮಾಡುವಾಗ ಅದನ್ನು ಮಾಡ್ತೀವಿ. ಸಿ, ಅಲ್ಲಿ ಇದೇ ಅವಂದಿನ ಹೆಲ್ತ್ ಮಿನಿಸ್ಟರ್ ಆಗಿದ್ದಂಥ ಸುಧಾಕರ್ ಇಬ್ಬರೇ ಸತ್ತಿರೋದು ಅಂತ ಹೇಳ್ಬಿಟ್ರು. ಬಟ್ ಅಲ್ಲಿ ಸತ್ತಿದ್ದವ್ರ ಸಂಖ್ಯೆ ಜಾಸ್ತಿ ಇತ್ತು, ಸುಳ್ಳು ಹೇಳ್ಬಿಟ್ಟಿದ್ರು. ಅದಕ್ಕೆ ಅವ್ರ ಬಗ್ಗೆ ಎಲ್ಲ ತನಿಖೆ ಮಾಡಿಸ್ತೀವಿ. ಆಕ್ಸಿಜನ್ ಇಲ್ಲದೆ ಸತ್ತದ್ದು, ಅವ್ರ ಬಗ್ಗೆ ಎಲ್ಲ ತನಿಖೆ ಮಾಡಿ